ಸಿಂಗಾರಕ್ಕೆ ಹೊಸ ಮೆರಗು. ರಜತ ಮಹೋತ್ಸವದ ಪ್ರಯುಕ್ತ ಕನ್ನಡ ಸಂಘ ಸಿಂಗಾಪುರ ಅರ್ಪಿಸುತ್ತಿದೆ ನೂತನ ಜಾಲತಾಣದ ಲೋಕಾರ್ಪಣೆ. ಸಿಂಗಾರ ಡಾಟ್ ಆರ್ಗ್ ಸುಮಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಈ ಬಾರಿ ಸಿಂಗಾರ ಡಾಟ್ ಆರ್ಗ್ನ ನೂತನ ಡಿಜಿಟಲ್ ಏಜ್ಗೆ ಹೊಂದಿಕೊಳ್ಳುವ ಹಾಗೆ ಹೇಗೆ ಅಪ್ಗ್ರೇಡ್ ಮಾಡಬಹುದು ಅಂತ ನಾವು ವಿಚಾರ ಮಾಡಿದಾಗ ಸುಮಾರು 6 ತಿಂಗಳ ಹಿಂದಿನಿಂದ ಈ ಕಾರ್ಯ ನಡೆದಿದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು, SMU ಡಿಸೈನಿಂಗ್ ಸೊಲ್ಯೂಷನ್ಸ್ ನ ಸದಸ್ಯರು ಹಾಗೂ ಎಲ್ಲಾ ಸ್ವಯಂ ಸೇವಕರು ಜೊತೆಗೆ ಸೇರಿಕೊಂಡು ಹೊಸತನ್ನು ಏನೇನು ತರಬಹುದು ಅಂತ ಎಲ್ಲ ಲಿಸ್ಟ್ ನ ಮಾಡಿಕೊಂಡು ಆ ಫೀಚರ್ಸ್ ಗಳನ್ನ ಹೊಸ ವೆಬ್ಸೈಟ್ ನಲ್ಲಿ ತಂದಿದ್ದೇವೆ. ಹಳೆ ಬೇರು ಹೊಸ ಚಿಗುರು ಅನ್ನುವ ಹಾಗೆ ಹಳೆ ವೆಬ್ಸೈಟ್ ನಲ್ಲಿ ನೂತನ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಹೊಸದಾಗಿ ರೂಪಾಂತರಗೊಳಿಸಲಾಗಿದೆ. ಈ ನೂತನ ವೆಬ್ಸೈಟ್ ನ ವಿಶೇಷತೆಗಳೇನು? 1, ಈಸಿ ಟು ಯೂಸ್. 2, ಲುಕ್ ಅಂಡ್ ಫೀಲ್. ಈಸಿ ಟು ಯೂಸ್ ಏನಪ್ಪಾ ಅಂತಂದ್ರೆ, ತಾಂತ್ರಿಕ ಜ್ಞಾನ ಇಲ್ಲದವರು ಕೂಡ ಹೇಗೆ ವೆಬ್ಸೈಟ್ಗೆ ಹೋಗಿ ಈಸಿಲಿ ಅಪ್ಡೇಟ್ ಮಾಡಬಹುದು, ಅಡ್ಮಿನ್ ನ ಕೆಲಸನ ಸುಲಭ ಮಾಡೋದಾಗಿತ್ತು. 2 ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಲುಕ್ ಅಂಡ್ ಫೀಲ್, ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಹೊಸದಾಗಿ ಕಾಣುವ ಹಾಗೆ ಮಾಡುವುದು. ಈ ನೂತನ ವೆಬ್ಸೈಟ್ಗೆ ನೀವು ಯಾವುದೇ ಡಿವೈಸ್ ಗಳಿಂದ ಲಾಗಿನ್ ಆಗಬಹುದು. ಮೊಬೈಲ್ ಆಗಿರಬಹುದು, ಡೆಸ್ಕ್ಟಾಪ್ ಮಷೀನ್ ಆಗಿರಬಹುದು, ಅಥವಾ ಲ್ಯಾಪ್ಟಾಪ್ ಆಗಿರಬಹುದು. ನಮ್ಮ ನೂತನ ವೆಬ್ಸೈಟ್ ನ ಒಂದು ತುಣುಕು ಇಲ್ಲಿದೆ, ಬನ್ನಿ ನೋಡೋಣ. ಸದಸ್ಯತ್ವವನ್ನು ಪಡೆಯಬಹುದು. ಹಿಂದೆ ನೀವು ಆಲ್ರೆಡಿ ಸದಸ್ಯರಾಗಿದ್ರೆ ನೀವು ನಿಮ್ಮ ಮೆಂಬರ್ಶಿಪ್ ನ ರಿನ್ಯೂ ಮಾಡ್ಕೋಬಹುದು, ಅಥವಾ ಹೊಸದಾಗಿ ಮೆಂಬರ್ಶಿಪ್ ತಗೋಬೇಕಪ್ಪ ಅಂತಂದ್ರೆ ಹೊಸದಾಗಿ ಮೆಂಬರ್ಶಿಪ್ ನ ತಗೋಬಹುದು. ಹೊಸದಾಗಿ ಏನೇನು ಅಳವಡಿಸಲಾಗಿದೆ ಅಂದ್ರೆ, ಈವನ್ ಎ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಎ ಮೆಂಬರ್, ಅಂದ್ರೆ ಸ್ಟೂಡೆಂಟ್ ಮೆಂಬರ್ಶಿಪ್ ಅಪ್ಲಿಕೇಶನ್ ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಒಬ್ಬ ಸ್ಟೂಡೆಂಟ್ ನಾನು ಮೆಂಬರ್ ಆಗಬೇಕು ಅಂತಂದ್ರೆ ಸಿಂಗಾರ ಡಾಟ್ ಆರ್ಗ್ ಗೆ ಲಾಗಿನ್ ಆಗಿ ಸ್ಟೂಡೆಂಟ್ ಮೆಂಬರ್ಶಿಪ್ ಅಪ್ಲಿಕೇಶನ್ ನ ಓಪನ್ ಮಾಡಿ ಒಂದು ಐಡಿ ಕಾರ್ಡ್ ಪ್ರೂಫ್ ನ ಅಪ್ಲೋಡ್ ಮಾಡಿ ಸ್ಟೂಡೆಂಟ್ ಮೆಂಬರ್ ಆಗಬಹುದು. ಕಾರ್ಯಕಾರಿ ಸಮಿತಿಯ ಸದಸ್ಯರು ಸ್ಟೂಡೆಂಟ್ ಅಪ್ಲಿಕೇಶನ್ ಅನ್ನು ಪರಿಶೀಲಿಸಿ ಅದನ್ನು ಅಪ್ರೂವ್ ಮಾಡ್ತಾರೆ. ಈ ನೂತನ ವೆಬ್ಸೈಟ್ ನ ವಿಶೇಷತೆಗಳೇನಪ್ಪಾ ಅಂದ್ರೆ, ಒಮ್ಮೆ ನಿಮ್ಮ ಮೆಂಬರ್ಶಿಪ್ ತಗೊಂಡ ಮೇಲೆ ನೀವು ವೆಬ್ಸೈಟ್ ಗೆ ಲಾಗಿನ್ ಆಗಬಹುದು. ಲಾಗಿನ್ ಫೆಸಿಲಿಟಿ ಕೂಡ ಮಾಡಿಕೊಡಲಾಗಿದೆ. ಇದರಲ್ಲಿ ನಿಮ್ಮ ಪ್ರೊಫೈಲ್ ಗೆ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ನ ಚೇಂಜ್ ಆದಾಗ ನೀವೇ ಎಡಿಟ್ ಮಾಡಬಹುದು. ನಿಮ್ಮ ಅಡ್ರೆಸ್ ಚೇಂಜ್ ಆಗಬಹುದು, ನಿಮ್ಮ ಯಾವುದೇ ರೀತಿಯ ಮೊಬೈಲ್ ನಂಬರ್ಗಳು ಚೇಂಜ್ ಆದಾಗ ನೀವೇ ಅಪ್ಡೇಟ್ ನ ಮಾಡಬಹುದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳನ್ನು ಕೂಡ ಆಡ್ ಮಾಡಬಹುದು. ಈ ಫೆಸಿಲಿಟಿನ ಮಾಡಿಕೊಡಲಾಗಿದೆ. ಇದರಲ್ಲಿ ನೀವು ಗ್ಯಾಲರಿ ಸೆಕ್ಷನ್ ಗೆ ಹೋದ್ರೆ ಹಿಂದೆ ನಡೆದು ಹೋದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರ, ಮುಂಬರುವ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೂಡ ಲಭ್ಯವಿದೆ. ಜೊತೆಗೆ ಈವೆಂಟ್ಗಳ ಫೋಟೋಸ್ಗಳು, ವಿಡಿಯೋಸ್ಗಳು ಕೂಡ ನೀವು ನೋಡಬಹುದು. ಜೊತೆಗೆ ಪಬ್ಲಿಕೇಶನ್ಸ್ ಟ್ಯಾಬ್ಗೆ ಹೋದ್ರೆ ಎಲ್ಲ ಸಿಂಗಾರ ಪತ್ರಿಕೆಗಳು, ಸಿಂಚನ ಪತ್ರಿಕೆ ಹಾಗೂ ಎಲ್ಲ ಪುರಸ್ಕಾರಗಳನ್ನು ಕೂಡ ನೀವು ನೋಡಬಹುದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನೂತನ ವೆಬ್ಸೈಟ್ನಲ್ಲಿ ಈವೆಂಟ್ ಟಿಕೆಟ್ ಬುಕ್ಕಿಂಗ್ ಮಾಡೋದು. ಮುಂಚೆ ನಾವು ಯಾವುದೇ ಒಂದು ಈವೆಂಟ್ ಟಿಕೆಟ್ ನ ಬುಕ್ ಮಾಡಬೇಕಾದ್ರೆ ಅವರ ಪರ್ಟಿಕ್ಯುಲರ್ ವೆಬ್ಸೈಟ್ ಗೆ ಹೋಗಿ ಟಿಕೆಟ್ ನ ಬುಕ್ ಮಾಡಬೇಕಾಗಿತ್ತು. ಆದರೆ ಈ ಬಾರಿ ಕನ್ನಡ ಸಂಘ ಸಿಂಗಾಪುರದ ವೆಬ್ಸೈಟ್ ಅಲ್ಲೇ ನೀವು ನಿಮ್ಮ ಟಿಕೆಟ್ ಗಳನ್ನು ಖರೀದಿಸಬಹುದು.
singara.org ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದಕ್ಕೆ ಶ್ರಮಪಟ್ಟ ಎಲ್ಲ ಹಿಂದಿನ ಹಾಗೂ ಹಿಂದಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ವಾಲಂಟಿಯರ್ಗಳು ಹಾಗೂ ಎಸ್ಎಂಯು ಡಿಸೈನಿಂಗ್ ಸೊಲ್ಯೂಷನ್ಸ್ನ ಡೆವಲಪರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕೆಲವೇ ದಿನಗಳಲ್ಲಿ ನಿಮಗೆ ರೀಸೆಟ್ ಪಾಸ್ವರ್ಡ್ ಇಮೇಲ್ ಬರಲಿದೆ. ನಿಮ್ಮ ಪ್ರೊಫೈಲ್ನ ನೀವು ಸೆಟ್ ಮಾಡ್ಕೋಬಹುದು. ಜೊತೆಗೆ ನಿಮಗೆ ಯಾವುದೇ ಒಂದು ಫೀಡ್ಬ್ಯಾಕ್ ಇದ್ದಲ್ಲಿ ಕನ್ನಡ ಸಂಘ @singara.org ನಿಮ್ಮ ಇಮೇಲ್ನ ಕಳಿಸಿ. ಹಾಗೂ ನಮ್ಮ ಕನ್ನಡ ಸಂಘದ ನೂತನ ವೆಬ್ಸೈಟ್ ಅನ್ನು ಒಂದು ಮಾದರಿ ವೆಬ್ಸೈಟ್ ಆಗಿ ಮಾಡಲು ಸಹಕರಿಸಿ. ಧನ್ಯವಾದಗಳು.